ಹಾಯ್ ಹೆಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಟ್ರಾವೆಲರ್ಸ್ ಅವಡಿಗೆ ಸ್ವಾಗತ. ಸೊ ನಾನು ಇವತ್ತು ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಷಯ. ಸೊ ಫಸ್ಟಿಂದ ಹಿಡಿದು ಲಾಸ್ಟ್ ಗಡ್ಡ ಮಿಸ್ ಮಾಡ್ದಿರ ನೋಡಿ. ಪ್ರಪಂಚದಲ್ಲಿ ಎಲ್ಲರಿಗೂ ಆಸೆ ಇರುತ್ತೆ ಏನಂತ, ಒಂದು ಸ್ವಂತ ಮನೆ ಇರಬೇಕು ಅಂದ್ಬಿಟ್ಟು. ಸ್ವಂತ ಮನೆ ಇರಬೇಕಂದ್ರೆ ಎಷ್ಟು ಕಷ್ಟ ಅಲ್ವಾ ಇವಾಗ ಈ ಟೈಮಲ್ಲಿ. ಸೊ ಸ್ವಂತ ಮನೆ ಕಟ್ಟಾಗಿ ಎಷ್ಟು ದುಡ್ಡು ಬೇಕಾಗುತ್ತೆ. ದುಡ್ಡಿರೋರು ಆರಾಮಾಗಿ ಕಟ್ಕೊಂಬಿಡ್ತಾರೆ, ಇಲ್ದಿರೋರಿಗೆ ತುಂಬ ಕಷ್ಟ. ಅವ್ರೇನು ಮಾಡ್ತಾರೆ, ಲೋನ್ಸ್ ಆಗಲಿ ಅಪ್ಲೈ ಮಾಡ್ತಾರೆ, ಬ್ಯಾಂಕ್ ಲೋನ್ಸು ಇಲ್ಲ ಫೈನಾನ್ಸ್ ಕಂಪ್ನೀಸ್ ಅವರು ಲೋನ್ಸ್ ಕೊಡ್ತಾರೆ. ಸೊ ಯಾವ ಥರ ಲೋನ್ಸ್ ಎಲಿಜಿಬಿಲಿಟಿ ಏನು, ಕ್ರೈಟೀರಿಯಾ ಏನು, ಎಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಮಾರ್ಕೆಟಲ್ಲಿ ಹಲವಾರು ಫೈನಾನ್ಸ್ ಕಂಪ್ನಿಗಳಾಗಲಿ ಬ್ಯಾಂಕ್ಸ್ ಆಗಲಿ ತುಂಬ ಆಫರ್ಸಲ್ಲಿ ಲೋನ್ಸ್ ಬರ್ತಾ ಇದೆ, ಹೋಮ್ ಲೋನ್ಸ್ ಅಂದ್ಬಿಟ್ಟು. ಸೊ ಅದರಲ್ಲಿ ನಿಮಗೆ ಎಲಿಜಿಬಿಲಿಟಿ ಯಾವ ಥರ ಎಲಿಜಿಬಿಲಿಟಿ ಕ್ಯಾಲ್ಕುಲೇಟ್ ಮಾಡೋದು ಅಂದ್ಬಿಟ್ಟು ನಿಮಗೆ ಗೂಗಲಲ್ಲಿ ತುಂಬ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಪ್ಲೈ ಮಾಡೋಕ್ಕೂ ಮುಂಚೆನೇ ಅಪ್ಲೈ ಆಗುತ್ತಾ, ಇಲ್ಲ ನಮಗೆ ಎಷ್ಟು ದುಡ್ಡು ಬರುತ್ತೆ, ಸೊ ಲೋನ್ ಅಪ್ಲೈ ಮಾಡಿದ್ರೆ ಎಷ್ಟು ನಮಗೆ ಹಣ ಬರುತ್ತೆ ಅಂತ ಎಲ್ಲ ನಮಗೆ ಹೋಮ್ ಲೋನ್ ಎಲಿಜಿಬಿಲಿಟಿ ಕ್ಯಾಲ್ಕುಲೇಟರಲ್ಲಿ ಫಸ್ಟೇ ನಾವು ಡಿಸೈಡ್ ಮಾಡ್ಕೊಂಬಿಡ್ಬೋದು. ಸೊ ಹೋಮ್ ಲೋನ್ ಕ್ರೈಟೀರಿಯಾ, ಹೋಮ್ ಲೋನ್ ಕ್ರೈಟೀರಿಯಾ ಅಂದರೆ ನಿಮಗೆ ಹೋಮ್ ಲೋನ್ ಸಿಗುತ್ತಾ ಇಲ್ವೋ, ಬ್ಯಾಂಕಿಂದ ಇಲ್ಲ ಫೈನಾನ್ಸ್ ಕಂಪ್ನಿಯಿಂದ ಸಿಗುತ್ತಾ ಇಲ್ವೋ, ಆ ರೂಲ್ಸ್ ಏನು, ಆ ರೆಗ್ಯುಲೇಷನ್ಸ್ ಏನು ಅಂದ್ಬಿಟ್ಟು ಈ ಕ್ರೈಟೀರಿಯಲ್ಲ ಬರುತ್ತೆ. ಏನಂದರೆ ಇವಾಗ ನೀವು ಲೋನ್ ಅಪ್ಲೈ ಮಾಡ್ತೀರಾ. ಸೊ ಇನ್ ಕೇಸ್ ಲೋನ್ ಅಪ್ಲೈ ಮಾಡಿದ ತಕ್ಷಣ ಅವ್ರು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ರೇ ಅವ್ರು ಲೋನ್ ಕೊಡೋದಲ್ವಾ. ಸೊ ಆ ಡಾಕ್ಯುಮೆಂಟ್ಸ್ನೇ ಕ್ರೈಟೀರಿಯಾ ಅಂತಾರೆ. ಒಂದೊಂದು ಬ್ಯಾಂಕ್ ಆಗಲಿ, ಒಂದು ಫೈನಾನ್ಷಿಯಲ್ ಕಂಪ್ನಿ ಆಗಲಿ, ಎಲ್ಲ ಡಿಫ್ರೆಂಟ್ಸು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ. ಸೊ ನಾನು ಅದರಲ್ಲಿ ನಿಮಗೆ ಹೋಮ್ ಲೋನ್ ಕ್ಯಾಲ್ಕುಲೇಟರ್ ಎಲಿಜಿಬಲ್ ಕ್ಯಾಲ್ಕುಲೇಟರಲ್ಲಿ ನೀವು ಚೆಕ್ ಮಾಡಿಬಿಟ್ರೆ ಆನ್ಲೈನಲ್ಲಿ, ಸೊ ನಿಮ್ಗೆ ಗೊತ್ತಾಗ್ಬಿಡ್ತವೆ ನಮಗೆ ಎಲಿಜಿಬಲ್ ಇದೆಯೋ ಇಲ್ಲವೋ ಅಂದ್ಬಿಟ್ಟು. ಅವು ಚಿಕ್ಕ ಇನ್ಫಾರ್ಮೇಷನ್ ಕೇಳ್ತಾರೆ, ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆಗಲಿ, ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಲಿ, ಮತ್ತು ನಿಮ್ಮ ಇನ್ಕಮ್ ಟ್ಯಾಕ್ಸು ಅಷ್ಟೇ, ಇನ್ನೇನು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗ್ಬಿಡ್ತವೆ. ಸೊ ನಾನು ನಿಮ್ಗೆ ಇವಾಗ ಹೋಮ್ ಲೋನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಒಂದೊಂದಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ನಿಮಗೆ ಹೋಮ್ ಲೋನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ಬಂದು ಏಜ್ ಗ್ರೂಪ್, ವಯಸ್ಸು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಹೋಮ್ ಲೋನ್ ಅಪ್ಲೈ ಮಾಡುವಾಗ. ಸೊ ಇನ್ ಕೇಸ್ ಒಂದು 45 ಇಯರ್ಸ್ 45 ವರ್ಷ ಅವರು ಅಪ್ಲೈ ಮಾಡ್ತಾರೆ ಅಂದ್ಕೊಳ್ಳಿ, ಸೊ ಅವ್ರಿಗೆ ಇನ್ನೊಂದು 5 ವರ್ಷದಲ್ಲಿ ರಿಟೈರ್ಮೆಂಟ್ ಇದ್ಬಿಡುತ್ತೆ. ಸೊ ಅಂಥವ್ರು ಏನಾನ ಅಪ್ಲೈ ಮಾಡೋಕೆ ಹೋದರೆ ಅವ್ರಿಗೆ ರಿಜೆಕ್ಟ್ ಆಗುತ್ತೆ. ಯಾಕಂದರೆ ಇನ್ನು 5 ವರ್ಷ ಇರುತ್ತೆ ಅಷ್ಟೇ, ಅವ್ರು ಲೋನ್ ಅಪ್ಲೈ ಮಾಡೋದು 15 ವರ್ಷ ಇರುತ್ತಲ್ವಾ. ಸೊ ಅವಾಗ ಇವರು ತಿಂಗಳು EMI ಸ್ಯಾಲ್ರಿಯಿಂದ ಕಟ್ತಾ ಇರ್ತಾರೆ. ಅವಾಗ ರಿಟೈರ್ ಆದಮೇಲೆ ಯಾವ ಥರ ಸಂಬಳ ಬರುತ್ತಲ್ವಾ, ಸಂಬಳ ಬಂದಿಲ್ಲ ಅಂದರೆ ಇನ್ನು EMI ಹೆಂಗೆ ಕಟ್ತಾರೆ. ಸೊ ಅದಕ್ಕೋಸ್ಕರ ಒಂದೊಂದ್ಸರಿ ರಿಜೆಕ್ಟ್ ಆಗುತ್ತೆ. ಇಲ್ಲ ಅಂದರೆ ಅಂಥ ಕೇಸಲ್ಲಿ ನಿಮಗೆ ಅಪ್ರೂವ್ ಆಗುತ್ತೆ, ಇನ್ ಕೇಸ್ ನಿಮಗೆ ಏನಾದ್ರು ಬಿಸ್ನೆಸ್ ಇದ್ದರೆ, ಇಲ್ಲ ಬಾಡಿಗೆ ಬರ್ತಾ ಇದ್ದರೆ. ಸೊ ಅಂಥದ್ರಲ್ಲಿ ಅಂಥ ಕೇಸಲ್ಲಿ ನಿಮಗೆ ಅಪ್ಲೈ ಆಗುತ್ತೆ. ಮತ್ತು ಅದಕ್ಕೋಸ್ಕರ ಏಜ್ ಮಾತ್ರ ಗ್ಯಾಪ್ನ ಇಟ್ಕೊಂಡಿರಬೇಕು ಅಪ್ಲೈ ಮಾಡುವಾಗ. 25 ವರ್ಷ ಇಲ್ಲಾಂದರೆ 30 ವರ್ಷ ಅಂಥವ್ರು ಏನಾನು ಅಪ್ಲೈ ಮಾಡಬೇಕಂದ್ರೆ ನಿಮಗೆ ಬೇಗ ಅಪ್ರೂವಲ್ ಆಗ್ಬಿಡುತ್ತೆ. ಫಸ್ಟ್ ರೂಲ್ ಬಂದು ಏಜ್. ಸೊ ಎರಡನೇ ರೂಲ್ ಪಾಯಿಂಟ್ ಏನಂದರೆ ಕ್ರೆಡಿಟ್ ಸ್ಕೋರ್. ಈ ಕ್ರೆಡಿಟ್ ಸ್ಕೋರ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಲೋನ್ಸು ಅಪ್ಲೈ ಮಾಡುವಾಗ. ಸೊ ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬ ಚೆನ್ನಾಗಿದ್ರೆ ಬೇಗ ನಿಮಿಷದಲ್ಲಿ ಅಪ್ಲೈ ಆಗ್ಬಿಡುತ್ತೆ, ಇಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ. ಸೊ ನಿಮ್ಮ ಕ್ರೆಡಿಟ್ ಸ್ಕೋರ್ ಇನ್ ಕೇಸ್ ನೀವೇನೋ ಲೋನ್ಸ್ ತೊಗೊಂಡಿರ್ತೀರ ಬೇರೆದ್ರಲ್ಲಿ, ಬೇರೆ ಲೋನ್ಸಲ್ಲಿ ತೊಗೊಂಡಿರ್ತೀರ, ಸೊ ಅವರು ನೀವು ಕರೆಕ್ಟಾಗಿ EMI ಪೇ ಮಾಡಿರಲ್ಲ, ಸೊ ಅದಕ್ಕೆ ಅವಾಗ ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬ ಕಮ್ಮಿ ಆಗ್ಬಿಡ್ತೈತೆ. ಸೊ ಅದಕ್ಕೋಸ್ಕರ ನಿಮ್ಮ ಕ್ರೆಡಿಟ್ ಸ್ಕೋರ್ ತುಂಬ ಚೆನ್ನಾಗಿದ್ದರೆ ಬೇಗ ಲೋನ್ ಅಪ್ಲೈ ಆಗುತ್ತೆ. ಸೊ ಇನ್ ಕೇಸ್ ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ದೂ ಅಪ್ಲೈ ಆದರೆ ಅವಾಗ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ತುಂಬ ಹೈ ಬರುತ್ತೆ. ರೂಲ್ ನಂಬರ್ 3 ಏನು ಗೊತ್ತಾ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತಾರೆ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದರೆ ಇನ್ನೇನಿಲ್ಲ, ಬ್ಯಾಂಕ್ ಆಗಲಿ ಫೈನಾನ್ಷಿಯಲ್ ಕಂಪ್ನಿ ಆಗಲಿ ಚೆಕ್ ಮಾಡ್ತಾರೆ ನೀವು ತಿಂಗಳು ಬಡ್ಡಿ ಕಟ್ತೀರಾ ಇಲ್ಲ ಬ್ಯಾಂಕ್ ಅವರಿಗೆ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ, ಅದನ್ನೇ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತಾರೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ಏನಂತ. ಸೊ ಇವಾಗ ನಿಮ್ಮ ಹತ್ರ ನಾನು 1000 ರೂಪಾಯಿ ತೊಗೊಂಡೆ, ಫಸ್ಟ್ ಆಫ್ ಆಲ್ ನೀವು ತಿಂಕ್ ಮಾಡೋದೇನು, ನನಗೆ ತಿಂಗಳು ಇವನು ಬಡ್ಡಿ ಕಟ್ತಾನೋ ಇಲ್ವೋ ಅಂದ್ಬಿಟ್ಟು. ಸೊ ಅಲ್ವಾ, ಸೊ ಹಂಗೆ ಬ್ಯಾಂಕ್ ಅವರು ಈ ಪ್ರೊಸೀಜರ್ನ ರೂಲ್ಸ್ನ ಎಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ಮೇಲೆ ನಿಮಗೆ ಕೇಪಬಲ್ ಇದ್ದರೆ ಮಾತ್ರನೇ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಅದೇ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತಾರೆ. ರೂಲ್ 4 ಮೂರು ಹೇಳಿದ್ದೀನಲ್ಲ, ಇವಾಗ 4ನೇದು ಪ್ರಾಪರ್ಟಿ ಡೀಟೇಲ್ಸ್. ಪ್ರಾಪರ್ಟಿ ಡೀಟೇಲ್ಸ್ ಅಂದರೆ ನಿಮ್ಮ ಆಸ್ತಿ, ನಿಮ್ಮ ಜಾಗ. ಲೋನ್ ಇವಾಗ ಲೋನ್ ಅಪ್ಲೈ ಮಾಡೋಕೆ ಹೋಗ್ತೀರಾ, ನಿಮ್ಮ ಪೇಪರ್ಸ್ ಎಲ್ಲ ಕರೆಕ್ಟಾಗಿ ಇದೆಯೋ ಇಲ್ಲೋ ಎಲ್ಲ ಚೆಕ್ ಮಾಡ್ತಾರೆ. ಸೊ ಇನ್ ಕೇಸ್ ಎಕ್ಸಾಂಪಲ್ ಕೊಡ್ತೀನಿ, ಒಂದು ಚಿಕ್ಕ ಎಕ್ಸಾಂಪಲ್, 50 ಲಕ್ಷ ಲೋನ್ ಅಪ್ಲೈ ಮಾಡ್ತೀರಾ ನೀವು ಬ್ಯಾಂಕಲ್ಲಾಗಲಿ ಇಲ್ಲ ಫೈನಾನ್ಷಿಯಲ್ ಕಂಪ್ನಿ ಆಗಲಿ. ಸೊ ಅವ್ರು ಚೆಕ್ ಮಾಡೋದೇ ನಿಮ್ಮ ಬೆಲೆ ಬಾಳುತ್ತೋ ಇಲ್ಲೋ, ನಿಮ್ಮ ಪ್ರಾಪರ್ಟಿ ಆ 50 ಲಕ್ಷಕ್ಕೆ ಬಾಳುತ್ತೋ ಇಲ್ವೋ. ಸೊ ಇನ್ ಕೇಸ್ ನೀವು 10 ಲಕ್ಷ ಪ್ರಾಪರ್ಟಿ ಕೊಟ್ಬಿಟ್ಟು 50 ಲಕ್ಷ ಕೇಳಿದ್ರೆ, ಸೊ ಆ ಕೇಸಲ್ಲಿ ರಿಜೆಕ್ಟ್ ಆಗುತ್ತೆ ಲೋನ್. ಸೊ ಅವ್ರೇನು ಮಾಡ್ತಾರೆ ಅವಾಗ, ಇವಾಗ ನೀವೇನೋ ಪೇ ಮಾಡೋಕ್ಕಾಗಿಲ್ಲ, EMI ತಿಂಗಳು ಪೇ ಮಾಡೋಕ್ಕಾಗಿಲ್ಲ, ಮತ್ತು ನಿಮ್ಮ ಉಳಿದಿದ್ದ ಸಾಲನ ಪೇ ಮಾಡೋಕ್ಕಾಗಿಲ್ಲ, ಅವಾಗ ನಿಮ್ಮ ಪ್ರಾಪರ್ಟಿನ ಅವರು ಸೇಲ್ ಮಾಡ್ತಾರೆ ಬೇರೆಯವ್ರಿಗೆ. ಸೊ ಅದಕ್ಕೋಸ್ಕರನೇ ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಇದ್ರೇ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಇದು 4ನೇ ಪಾಯಿಂಟ್, ಗ್ಯಾಪ್ನ ಇಟ್ಕೊಬೇಕು ನೀವು. 5ನೇ ರೂಲ್ ಏನಂದರೆ ಲೋನ್ ಟು ವ್ಯಾಲ್ಯೂ. ಲೋನ್ ಟು ವ್ಯಾಲ್ಯೂ ಅಂದರೆ ಫೈನಾನ್ಷಿಯಲ್ ಕಂಪ್ನಿ ಆಗಲಿ ಬ್ಯಾಂಕ್ ಕಂಪ್ನೀಸ್ ಆಗಲಿ ನಿಮ್ಮ ಪ್ರಾಪರ್ಟಿ ನೀವು ಕೇಳ್ತಾ ಇರೋ ಅಮೌಂಟ್ಗೆ ಲೋನಿಗೆ
ಕರೆಕ್ಟಾಗಿ ಇದೆಯೋ ಇಲ್ಲೋ ಅಂದರೆ ವ್ಯಾಲ್ಯುವೇಷನ್ ಮಾಡ್ತಾರೆ. ಸೊ ಇನ್ ಕೇಸ್ ನೀವು ಕೇಳ್ತಾ ಇರೋ ದುಡ್ಡು ಮತ್ತು ನಿಮ್ಮ ಪ್ರಾಪರ್ಟಿ ಪ್ರೈಸು ಕರೆಕ್ಟಾಗಿದ್ದರೆ ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗೋಗುತ್ತೆ. ಸೊ ಇದನ್ನೇ ಲೋನ್ ಟು ವ್ಯಾಲ್ಯೂ ಅಂತಾರೆ, ಗ್ಯಾಪ್ನ ಇಟ್ಕೊಬೇಕು. ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಪಾಯಿಂಟ್ ಏನಂದರೆ ಡೆಬ್ಟ್ ಟು ಇನ್ಕಮ್ ರೇಷಿಯೋ. ಈ ಡೆಬ್ಟ್ ಟು ಇನ್ಕಮ್ ರೇಷಿಯೋ ಅಂದರೆ ಇವಾಗ ಫೈನಾನ್ಷಿಯಲ್ ಕಂಪ್ನಿ ಅಲ್ಲ ಬ್ಯಾಂಕ್ ಕಂಪ್ನೀಸ್ ಆಗಲಿ, ಸೊ ನಿಮ್ಮ ತಿಂಗಳ ಆದಾಯನ ಇ ಎಮ್ ಐ ಪೇ ಮಾಡ್ತೀರೋ ಇಲ್ವೋ ಅಂತ ಈ ಮೆಥಡಲ್ಲಿ ಬ್ಯಾಂಕ್ ಅವರು ಚೆಕ್ ಮಾಡ್ತಾರೆ. ನಿಮ್ಗೆ ಇನ್ ಕೇಸ್ ಇವಾಗ ತಿಂಗಳು ತಿಂಗಳು ಒಂದು 10,000 ಪೇ ಬರ್ತಾ ಇರುತ್ತೆ, ಏನು ಸಂಬಳ ಬರ್ತಾ ಇರುತ್ತೆ, ಸೊ ಅದರಲ್ಲಿ ನಿಮಗೆ EMI 2,000 ಇರುತ್ತೆ ಅಲ್ವಾ, 2,000 ನೀವು ತಿಂಗಳು ತಿಂಗಳು ನನಗೆ ಪೇ ಮಾಡ್ತಿರೋ ಇಲ್ವೋ, ಬ್ಯಾಂಕ್ ಅವ್ರಿಗೆ ಪೇ ಮಾಡ್ತಿರೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಸೊ ಅದನ್ನೇ ಇರೋ ಡೆಬ್ಟ್ ಟು ಇನ್ಕಮ್ ರೇಷಿಯೋ. ನಾನು ನಿಮ್ಗೆ ಇಷ್ಟೊತ್ತು ಹೇಳಿದೆ ಯಾವ ಥರ ಲೋನ್ ಅಪ್ಲೈ ಮಾಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂದ್ಬಿಟ್ಟು. ಮತ್ತು ಇನ್ನೊಂದು, ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು, ಪಿರಮಲ್ ಫೈನಾನ್ಸ್ ಅಂತಿರುತ್ತೆ, ಪಿರಮಲ್ ಫೈನಾನ್ಸಲ್ಲಿ ಕ್ಯಾಲ್ಕುಲೇಟರ್ ಇರುತ್ತೆ, ಏನು ಹೋಮ್ ಲೋನ್ ಎಲಿಜಿಬಿಲಿಟಿ ಕ್ಯಾಲ್ಕುಲೇಟರ್ ಅಂದ್ಬಿಟ್ಟು. ಆ ಲೋನ್ ಎಲಿಜಿಬಿಲಿಟಿ ಕ್ಯಾಲ್ಕುಲೇಟರಲ್ಲಿ ನಿಮಗೆ ಹೋಮ್ ಲೋನ್ ಸ್ಯಾಂಕ್ಷನ್ ಆಗುತ್ತೋ ಇಲ್ಲೋ ಅಂದ್ಬಿಟ್ಟು ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ನೀವು ಆನ್ಲೈನಲ್ಲಿ ನೀವು ಚಿಕ್ಕ ಡೀಟೇಲ್ಸ್ ಪಿರಮಲ್ ಫೈನಾನ್ಸ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚಿಕ್ಕ ಡೀಟೇಲ್ಸ್, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆಗಲಿ, ನಿಮ್ಮ ಸ್ಯಾಲ್ರಿ ಸ್ಯಾಲ್ರಿ ಎಷ್ಟು ಬರುತ್ತೆ ತಿಂಗಳಕ್ಕೆ, ನಿಮ್ಮ ಏಜ್ ಎಷ್ಟು, ನಿಮ್ಮ ಪ್ಯಾನ್ ಕಾರ್ಡು, ಚಿಕ್ಕ ಡೀಟೇಲ್ಸ್ ಹಾಕಿದ ತಕ್ಷಣವೇ ನಿಮಗೆ ನಿಮಿಷದಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಮತ್ತು ನಿಮ್ಮ ಎಲಿಜಿಬಿಲಿಟಿ ಇದೆಯೋ ಇಲ್ವೋ, ಸ್ಯಾಂಕ್ಷನ್ ಆಗುತ್ತೋ ಇಲ್ವೋ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಬನ್ನಿ ನಿಮಗೆ ತೋರಿಸ್ಕೊಡ್ತೀನಿ ಪಿರಮಲ್ ಫೈನಾನ್ಸ್ ಆ್ಯಪಲ್ಲಿ ಯಾವ ಥರ ನೀವು ಚೆಕ್ ಮಾಡಬೇಕು ಅಂದ್ಬಿಟ್ಟು ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಸೊ ನಾನು ಇವಾಗ ಪಿರಮಲ್ ಫೈನಾನ್ಸ್ ಗೂಗಲಲ್ಲಿ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣವೇ ನಿಮಗೆ ಹೋಮ್ ಲೋನ್ ಎಲಿಜಿಬಿಲಿಟಿ ಕ್ಯಾಲ್ಕುಲೇಟರ್ ಅಂತ ಇರುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿ. ಸೊ ಅದು ಪ್ರೆಸ್ ಮಾಡಿ ನಿಮ್ಮ ಪ್ರೊಫೆಷನ್ ಹಾಕಿ, ನೀವು ಏನು ಕೆಲಸ ಮಾಡಿದ್ದೀನಿ, ಸ್ಯಾಲ್ರಿ ಅಂತ, ಗ್ರೋಸ್ ಮಂತ್ಲಿ ಇನ್ಕಮ್ಮು 20,000 ಅಂತ ಹಾಕಿ, ನಿಮ್ಮ ಎಷ್ಟು ಬರುತ್ತೋ ಅಷ್ಟು ಹಾಕಿ. ಸೊ ಟೋಟಲ್ ಅಮೌಂಟ್ ನಂಗೆ ಬೇಕಾಗಿರೋದು 100,000, 10,00,000. ಸೊ 100,00,000 ಹಾಕಿದ್ದೀನಿ. ಎಕ್ಸೈಟಿಂಗ್ EMI ಏನಿಲ್ಲ, ಅದಕ್ಕೆ 0 ಇಂಟ್ರೆಸ್ಟಿಂಗ್ ರೇಟ್, 10.50 ಲೋನ್ ಟೆನ್ಯೂರ್ ಆಪ್ಷನ್, ನಿಮ್ಗೆ ಎಷ್ಟು ತಿಂಗಳು ಬೇಕು, ಎಷ್ಟು ವರ್ಷ ಬೇಕಂತ ಹಾಕೊಬೇಕಾಗುತ್ತೆ. ಸೊ ನಾನು 120 months ಹಾಕೊಂಡಿದ್ದೀನಿ. ಸೊ ಲೋನ್ ಎಲಿಜಿಬಲ್ ಅಮೌಂಟ್ ಬಂದು ಇವಾಗ 48,17,134 ಬಂದಿದೆ. ಸೊ ನೋಡ್ಬೋದು, ಸೊ ನಿಮ್ಗೆ ಇಂಟ್ರೆಸ್ಟ್ ರೇಟು ಟೆನ್ಯೂರ್ ಎಲ್ಲ ಇದ್ರೆ ಕೆಳಗಡೆ ತೋರಿಸ್ಬಿಡುತ್ತೆ. ಸೊ ಅದಾದಮೇಲೆ ನೀವು ಅಪ್ಲೈ ಬೇಕಂದ್ರೆ ಅಪ್ಲೈ ಲೋನ್ ಅಪ್ಲೈ ನಾವು ಅಂತ ಮಾಡ್ಕೊಬೋದು. ಸೊ ನಿಮ್ಮಲ್ಲಿ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ, ನಿಮ್ಮ ಹೆಸರು, ಲೋನ್ ಮೊಬೈಲ್ ನಂಬರ್, ಇಮೇಲು, ಇಂಟ್ರೆಸ್ಟೆಡು, ಲೋನ್ ಅಮೌಂಟು, ಸ್ಟೇಟು, ಸಿಟಿ, ಅದೆಲ್ಲ ಆದಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಪಿರಮಲ್ ಫೈನಾನ್ಸಿಂದ ಒಂದು ಕಾಲ್ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಎಲಿಜಿಬಿಲಿಟಿ ಚೆಕ್ ಮಾಡೋದು ಅಂದ್ಬಿಟ್ಟು, ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಪಿರಮಲ್ ಫೈನಾನ್ಸ್ ತುಂಬ ನಿಮ್ಗೆ ಏನು 1 rupee ಕೊಡೋಂಗಿಲ್ಲ, ಎಲ್ಲ ಫ್ರೀ ಆಗಿರುತ್ತೆ, ನಿಮಗೆ ಎಲಿಜಿಬಿಲಿಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಬೋದು. ಮತ್ತು ವೈಸಾಗಿ ಥಿಂಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಆ್ಯಪ್ನ.